ಮುಂದೆ ಬಿಜೆಪಿ ಪರ ಕಿಚ್ಚ ಸುದ್ದಿ ಪ್ರಜಾಪ ಪ್ರಚಾರ ಮಾಡ್ತಿದ್ರೆ ಕಾಂಗ್ರೆಸ್ ಪರ ಹ್ಯಾಟ್ರಿಕ್ ಇರೋ ಶಿವಣ್ಣ ಪ್ರಚಾರ ಕಣಕ್ಕಿಳಿಯಲಿದ್ದಾರೆ ಕಾಂಗ್ರೆಸ್ ಪರ ಶಿವರಾಜ್ ಕುಮಾರ್ ರಮ್ಯಾ ಎಂಟ್ರಿ ಕೊಟ್ಟಿದ್ದಾರೆ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ವರ್ಣದಲ್ಲಿ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ನಟಿ ರಮ್ಯಾ ನಟ ದುನಿಯಾ ವಿಜಯ್ ವರ್ಣ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ ಈಗಾಗಲೇ ತಮ್ಮ ಪತ್ನಿ ಸಹೋದರ ಮಧು ಬಂಗಾರಪ್ಪ ಪರ ಸೊರಬದಲ್ಲಿ ಶಿವಣ್ಣ ಪ್ರಚಾರ ಮಾಡಿದ್ದಾರೆ ಹಾಗೆ ಹೆಂಡತಿ ಕಡೆಯಿಂದ ಸಂಬಂಧಿಯಾಗಿರುವ ಶಿರ್ಸಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯಕ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಜಗದೀಶ್ ಶೆಟ್ಟರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಲು ವರ್ಣದಲ್ಲಿ ಮೇ ನಾಲ್ಕರಂದು ಪ್ರಚಾರ ಮಾಡ್ತಾರೆ ಅಶೋಕ್ ಏಣಿ ಪರ ಶಿವಣ್ಣ ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕಿಯಾಗಿರುವ ರಮ್ಯಾ ಮೇ ನಾಲ್ಕರಂದು ಅವರು ಕೂಡ ವರ್ಣಗೆ ಹೋಗ್ತಾರೆ ಹ್ಮ್ ಶಿವಣ್ಣ ಪ್ರಚಾರ ಮಾಡ್ತಾ ಇದ್ದಾರೆ ಹೌದು ಶಿವಣ್ಣ ಬರ್ಲಾ ಆರಾಮಾಗಿ ದೂರ ಇರ್ತಾರೆ ಗೀತಾ ಕುಮಾರ್ ನಿಂತಿದ್ದ ಬಂದಿದ್ರು ಒಂದ್ ವಿಚಾರ ಏನು ಅಂತಂದ್ರೆ ಸುದೀಪ್ ಬಂದ್ರು ಬಿಜೆಪಿ ಪರವಾಗಿ ಗುರುತಿಸ್ಕೊಂಡ್ರು ದರ್ಶನ್ ಕಾಂಗ್ರೆಸ್ ಬಿಜೆಪಿ ಎಲ್ರಿಗೂ ಮಾಡ್ತಾರೆ ಜೆಡಿಎಸ್ ಮಾಡ್ತಾರ ಅವರು ಈಗ ಶಿವಣ್ಣ ಅಧಿಕೃತವಾಗಿ ಕಾಂಗ್ರೆಸ್ನ ಬೆಂಬಲಿಸಿ ಅವರು ಬಾಮ ಮಧು ಪರವಾಗಿ ಮಾಡಿದ್ರೆ ಅದು ಫ್ಯಾಮಿಲಿ ಎನ್ಬೋದಿತ್ತು ಈ ಈಗೆಲ್ಲ ಬೆಂಬಲಿಸಿರೋ ಮೂಲಕ ಶಿವಣ್ಣ ಕಾಂಗ್ರೆಸ್ನ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬೇರೆ ಪಾರ್ಟಿಲ್ರ ಅಭಿಮಾನಿಗಳು ಮಾಮೂಲಿ ಸಹಜವಾಗಿ ಬೇಜಾರ್ ಮಾಡ್ಕತ್ತಾರೆ ಈಗ ಸುದೀಪ್ ಮೇಲೆ ಬೇಜಾರ್ ಹಂಗ್ ಮಾಡ್ಕತ್ತಾರೆ ಸಹಜ ಏನು ಮಾಡಕಲ್ಲ ರಾಜಕಾರಣದಿಂದ ಅಪ್ಪು ದೂರ ಇದ್ರು ದೂರ ಅಪ್ಪು ಫ್ಯಾಮಿಲಿ ರಾಜಕಾರಣದಲ್ಲಿ ಇನ್ವಾಲ್ವ್ ಆಗ್ಲಿಲ್ಲ ಬಟ್ ಶಿವಣ್ಣ ಗೀತಕ್ಕನ ಹೋಗ್ಲಾಗಿ ಶಿವಣ್ಣ ಇಷ್ಟ ಇಲ್ಲ ಗೀತಕ್ಕ ಹೋದ್ರು ಅನ್ನೋ ಕಾರಣಕ್ಕೆ ಶಿವಣ್ಣ ಮೂವ್ ಆಗಿದ್ದಾರೆ ಸೊ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ರಾಜಕಾರಣ ಎಲ್ಲಿ ತೂರುತ್ತೆ ಅಲ್ಲಿ ಅಸಮಾಧಾನ ಇದ್ದೇ ಇರ್ತದೆ ರಾಜ ಈಗಲ್ಲೂ ಸೋಷಿಯಲ್ ಮೀಡಿಯಾ ಟ್ರೋಲ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಟ್ರೋಲ್ಗಳು ಆಗ್ತವೆ ಅಭಿಮಾನಿಗಳು ಯಾರು ಬೇಜಾರ್ ಮಾಡ್ಕೊಳ್ಳಿ ರಾಜಕೀಯ ಅನ್ಕೊಂಡ್ ಸುಮ್ನಾಗ ಹೋಗಬೇಕು ಅಭಿಮಾನಿಗಳು ಬಡದಾಡ್ಕೊತಾರೆ ರಾಜಕೀಯ ಕಾರಣಕ್ಕೆ ಬಡದಾಟ ಸ್ಟೋರಿಗೆ ವರ್ಣ